ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಸ್ಕಿನ್ನಲ್ಲಿ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಸ್ಕಿನ್ ಟ್ಯಾನ್ ಆಗಿರ್ಬೋದು, ಅನಿವನ್ ಸ್ಕಿನ್ ಟೋನ್ ಇರ್ಬೋದು, ನಿಮ್ಮ ಸ್ಕಿನ್ ಡಲ್ನೆಸ್ ಇರ್ಬೋದು, ಇತ್ತೀಚಿನ ದಿನಗಳಲ್ಲಂತೂ ಪೊಲ್ಯೂಷನ್ಸಿಂದ ಆಗಿರ್ಬೋದು, ಸೊ ಅಥವಾ ನಾವು ತಿನ್ನೋ ಅಂಥ ಕೆಮಿಕಲ್ ಫುಡ್ಸಿಂದ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಸೊ ಫ್ರೂಟ್ಸಿಂದ ಆಗಿರ್ಬೋದು, ಸೊ ಎಲ್ಲದರಲ್ಲೂ ಪೆಸ್ಟಿಸೈಡ್ಸ್ನ ಯೂಸ್ ಮಾಡೋದ್ರಿಂದ ಸೊ ನಮಗೆ ಬೇಕಾದಂಥ ಸ್ಕಿನ್ಗೆ ಬೇಕಾಗಿರುವಂಥ ಸೊ ಒಂದು ಒಂದು ಪ್ರಾಪರ್ ವೈಟಮಿನ್ಸ್ ಆಗಿರ್ಬೋದು, ನ್ಯೂಟ್ರಿಷನ್ಸ್ ಆಗಿರ್ಬೋದು ಸಿಗೋದು ತುಂಬಾ ಕಡಿಮೆ ಅಂತಲೇ ಹೇಳ್ತೀನಿ. ಸೊ ಅಷ್ಟೇ ಅಲ್ಲ, ನಾವು ನಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗಿ ಇಟ್ಕೊಳ್ಳೋದಕ್ಕೆ ಸೊ ಕ್ರೀಮ್ಸ್ ತುಂಬಾ ಕ್ರೀಮ್ಸ್ನ ಟ್ರೈ ಮಾಡ್ತೀವಿ, ಸನ್ಸ್ಕ್ರೀನ್ ಯೂಸ್ ಮಾಡ್ತೀವಿ, ಸೊ ಒಂದು ಬೆಸ್ಟ್ ಮಾಯಿಶ್ಚರೈಸರ್ನ ಕೂಡ ಎಲ್ಲಾನು ಟ್ರೈ ಮಾಡ್ತಾ ಇರ್ತೀವಿ. ಸೊ ಆಲ್ಮೋಸ್ಟ್ ಫೇಸ್ ವಾಶಿಂದ ಹಿಡಿದು ಸೋಪಿಂದ ಹಿಡಿದು ಸೊ ಕ್ರೀಮ್ಸ್ವರೆಗೂ ಎಲ್ಲಾನು ಟ್ರೈ ಮಾಡ್ತಾ ಇರ್ತೀವಿ. ಸೊ ಆದರೂ ನಮ್ಮ ಸ್ಕಿನ್ನಲ್ಲಿ ಡಾರ್ಕ್ ಸ್ಪಾಟ್ಸ್ ಕಡಿಮೆ ಆಗಿರೋಲ್ಲ, ಡಲ್ನೆಸ್ ಕಡಿಮೆ ಆಗಿರೋಲ್ಲ, ಸೊ ಸ್ಕಿನ್ನು ಬ್ರೈಟ್ನೆಸ್ ಆಗಿ ಕಾಣಿಸ್ತಾ ಇರೋದಿಲ್ಲ. ಸೊ ಇದೆಲ್ಲ ಅದಕ್ಕೂ ಒಂದು ಬೆಸ್ಟ್ ಸೊಲ್ಯೂಷನ್ ನನಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅದ್ಯಾವುದು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆಗಿದ್ರೆ ಕೊನೆಯಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಅದ್ಯಾವುದು ಅಂದ್ರೆ ಇದೆ ಶೀಕ್ ನ್ಯೂಟ್ರಿಕ್ಸ್ ಅವರ ಗ್ಲೋ ಟ್ಯಾಬ್ಲೆಟ್ಸ್. ಸೊ ಇದರಲ್ಲಿ 500 mg ಗ್ಲೂಟಾನ್ ಇದೆ, ವಿಟಮಿನ್ ಸಿ ಕೂಡ ಇದೆ. ಸೊ ಎರಡು ನಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗಿ ಹೆಲ್ದಿ ಆಗಿ ಇಟ್ಕೊಳ್ಳೋದಕ್ಕೆ ಸೊ ಒಂದು ಸ್ಕಿನ್ ಬ್ರೈಟ್ನಿಂಗ್ ಮಾಡೋದಕ್ಕೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಸೊ ಗ್ಲೂಟಾನು ನಮ್ಮ ಮೆಲನಿನ್ ಅಂಶನ ಕಡಿಮೆ ಮಾಡಿ ಸೊ ಸ್ಕಿನ್ ವೈಟ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ವೈಟಮಿನ್ ಸಿನೂ ಅಷ್ಟೇ, ಸ್ಕಿನ್ ವೈಟ್ನಿಂಗ್ಗೆ ಹೆಲ್ಪ್ ಮಾಡುತ್ತೆ. ನೀವು ನೋಡಿರ್ಬೋದು ವೈಟಮಿನ್ ಸಿಮಿನ್ ಸಿ ಸೀರಮ್ಮು ಸ್ಕ್ರೀಮ್ಸ್ ಎಲ್ಲ ತುಂಬಾ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಸ್ಕಿನ್ ವೈಟ್ನಿಂಗ್ಗೆ. ಕ್ಲಿನಿಕಲಿ ಪ್ರೂವ್ ಆಗಿದೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಈ ಒಂದು ಟ್ಯಾಬ್ಲೆಟ್ಸಲ್ಲಿ. ನಾವು ನಮ್ಮ ಸ್ಕಿನ್ಗೆ ಮೇಲಿಂದ ಕ್ರೀಮ್ ಆಗಿರ್ಬೋದು, ಮಾಯಿಶ್ಚರೈಸರ್ ಆಗಿರ್ಬೋದು, ಸೊ ಎಷ್ಟೇ ಅಪ್ಲೈ ಮಾಡಿದ್ರು ಸೊ ನಾವು ನಮ್ಮ ಬಾಡಿಗೆ ಏನು ಕೊಡ್ತೀವಿ ಸೊ ಅದರಿಂದ ನಮ್ಮ ಸ್ಕಿನ್ನು ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಹೇಗೆ ಕನ್ಸ್ಯೂಮ್ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ. ನಾನಿವಾಗ ಅಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ನೀರನ್ನ ಹಾಕ್ತಾ ಇದ್ದೀನಿ. ಇವಾಗ ಶೀಕ್ ನ್ಯೂಟ್ರಿಕ್ಸ್ ಅವರ ಗ್ಲೋ ಟ್ಯಾಬ್ಲೆಟ್ನ ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಫುಲ್ಲು ಇದು ಡಿಸಾಲ್ವ್ ಆಗಬೇಕು. ಸೊ ಫುಲ್ ಕರಗೋವರೆಗೂ ನೀವು ವೆಯ್ಟ್ ಮಾಡಬೇಕು. ಸೊ ಆಮೇಲೆ ಇದನ್ನು ಕನ್ಸ್ಯೂಮ್ ಮಾಡಬೇಕು. ಸೊ ಖಾಲಿ ಹೊಟ್ಟೆಲಿ ತೊಗೋಬೇಡಿ, ಊಟ ಆದಮೇಲೆ ಇದನ್ನು ತೊಗೋಬೋದು. ಸೊ ಟಿಫನ್ ಆದಮೇಲೆ ತೊಗೊಂಡ್ರೆ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ. ಇಲ್ಲಿ ನೋಡ್ಬೋದು ನೀವು, ಇದು ಟ್ಯಾಬ್ಲೆಟ್ ಪೂರ್ತಿ ಇವಾಗ ಕರಗಿದೆ. ಸೊ ಆರಾಮಾಗಿ ಇದನ್ನು ಕುಡಿಬೋದು. ಸೊ ನೀವು ಒಂದು ಬ್ರೇಕ್ಫಾಸ್ಟ್ ಆದಮೇಲೆ ಅಥವಾ ಊಟ ಆದಮೇಲೆ ನೀವು ಯಾವಾಗಾದರೂ ತೊಗೋಬೋದು. ಸೊ ಮಾರ್ನಿಂಗೇ ತೊಗೋಬೇಕು, ಈವ್ನಿಂಗೇ ತೊಗೋಬೇಕು ಅನ್ನೋದೇನೂ ಇಲ್ಲ. ಬಟ್ ಬ್ರೇಕ್ಫಾಸ್ಟ್ ಅಥವಾ ಊಟ ಆದಮೇಲೆ ಇದನ್ನು ತೊಗೋಬೇಕು, ಖಾಲಿ ಹೊಟ್ಟೆಲಿ ತೊಗೋಬಾರ್ದು ಅಷ್ಟೇ. ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ಸೊ ಯಾವುದೋ ಒಂದು ಜ್ಯೂಸ್ ಕುಡಿತಾ ಇದ್ದೀವೇನೋ ಅಂತ ಅನಿಸುತ್ತೆ. ಸೊ ಯಾಕಂದರೆ ಇದು ಸ್ಟ್ರಾಬೆರಿ ಆ್ಯಂಡ್ ಲೆಮನ್ ಫ್ಲೇವರ್ ಆಗಿರೋದ್ರಿಂದ ಸೊ ನೀವು ಆರಾಮಾಗಿ ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಸೊ ಆರಾಮಾಗಿ ಕುಡಿಬೋದು. ಸೊ ಯಾವುದೇ ರೀತಿ ಕಹಿ ಇಲ್ಲ ಅಥವಾ ಏನೂ ಇಲ್ಲ. ಸೊ ಒಂದು ಸ್ವೀಟ್ ಫ್ಲೇವರ್ ಸಿಗ್ತಾ ಇದೆ. ಸೊ ಇದೇ ರೀತಿ 1 month ನೀವು ಕುಡಿದ್ರೆ ಸೊ ನಿಮ್ಮ ಒಂದು ಸ್ಕಿನ್ನಲ್ಲಿ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ನಮಗೆ ಆಹಾರದಲ್ಲಿ ಗ್ಲೂಟನ್ ಅಂಶ ಜಾಸ್ತಿ ಸಿಗ್ತಾ ಇರೋದಿಲ್ಲ. ಸೊ ಅದರಿಂದ ಈ ರೀತಿಯಾಗಿ ಟ್ಯಾಬ್ಲೆಟ್ ರೂಪದಲ್ಲಿ ತೊಗೊಂಡ್ರೆ ಸೊ ನಿಮ್ಮ ಒಂದು ಸ್ಕಿನ್ನು ಇನ್ಸ್ಟೆಂಟ್ ಆಗಿ ಬ್ರೈಟ್ ಆಗುತ್ತೆ. ಸೊ ಅಷ್ಟೇ ಲಾಂಗ್ ಟರ್ಮ್ ರಿಸಲ್ಟ್ ಕೂಡ ಸಿಗುತ್ತೆ ನಿಮಗೆ. 1 month ಡೈಲಿ ಕನ್ಸ್ಯೂಮ್ ಮಾಡಿದ್ರೆ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಪರ್ ಪ್ಯಾಕಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು 20 tablets ಇರುತ್ತೆ. ಸೊ ಒಂದು 2 ತೊಗೊಂಡ್ರೆ ಸಾಕು, ನಿಮಗೆ ಆರಾಮಾಗಿ 1 month ಯೂಸ್ ಮಾಡ್ಕೋಬೋದು. ಸೊ 250 ml ವಾಟರ್ ತೊಗೊಳ್ಳಿ, ಒಂದು ಟ್ಯಾಬ್ಲೆಟ್ ಹಾಕಿ. ಸೊ ನೀವೊಂದು ಮೀಲ್ ಆದ ನಂತರ ಅಥವಾ ಬ್ರೇಕ್ಫಾಸ್ಟ್ ಆದ ನಂತರ ಕನ್ಸ್ಯೂಮ್ ಮಾಡಿ. ಸೊ ಇದೇ ರೀತಿ ಒಂದು 1 month ನೀವು ಕನ್ಸ್ಯೂಮ್ ಮಾಡಿದ್ರೆ ಸೊ ನಿಮ್ಮ ಸ್ಕಿನ್ನಲ್ಲಿ ಒಂದು ಬೆಸ್ಟ್ ಗ್ಲೋನ ಪಡ್ಕೋಬೋದು. ಸೊ ಅಷ್ಟೇ ಅಲ್ಲ, ಒಂದು ಹೆಲ್ದಿ ಸ್ಕಿನ್ನ ಪಡಿಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಕೂಡ ತುಂಬ ದಿನ ಟ್ರೈ ಮಾಡಿ ಆಮೇಲೆ ನಾನು ನಿಮಗೆ ರಿಸಲ್ಟ್ನ ತಿಳಿಸ್ತಾ ಇರೋದು. ಈ ಶೀಕ್ ನ್ಯೂಟ್ರಿಕ್ಸ್ ಅವರ ವೆಬ್ಸೈಟ್ ಲಿಂಕ್ ಎಲ್ಲ ಹಾಕಿರ್ತೀನಿ, ಚೆಕ್ ಮಾಡಿಕೊಂಡು ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಮುಂದಿನ ವಿಡಿಯೋನಲ್ಲಿ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ಸ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಬಾಯ್.